ನೋಡ್ರಿ ಸುಮ್ಮನೆ ಇವರು ಓಟಿನ ಓಟಿನ ಗಿಮಿಕ್ ಮಾಡೋದು ಬೇಡ. ಬೆಂಬಲ ಬೆಂಬಲ ಜಾಸ್ತಿ ಮಾಡಬೇಕು. ಇವರಿಂದ ಯಾಕೆ ಮಾಡಲಿಲ್ಲ? ಬಜೆಟ್ನಾಗ ಏನು ಕೊಟ್ಟಿದ್ದ ಡ್ಯೂಟಿವನು ಯಾರಿಗೆ? ಸುಮ್ಮನೆ ಹಿಂದೂ ಮುಸಲ್ಮಾನರು ಗಲಾಟೆ ಮಾಡೋಕೆ ಮಾಡ್ತಾಯಿದ್ರಿ ನೀವು. ನಿಮ್ಮ ಕೈಯಲ್ಲಿ ಆಗತ್ತೆ ಇದು? ಸಿದ್ದರಾಮಯ್ಯ ಇದ್ನಲ್ಲ 5 ವರ್ಷ ಚೀಫ್ ಮಿನಿಸ್ಟರ್ ಆಗಿ ಇನ್ಕ್ರೀಸ್ ಮಾಡೋದಿರಲಿ, ಪೋಸ್ಟಿಂಗ್ಸ್ ಯಾರಾದರೂ IAS DC SP ಗಳಿಗೆ ಎಷ್ಟು ಜನ ಕೊಟ್ಟಿದ್ದ? ಡೆಪ್ಟಿ ಚೇರ್ಮನ್ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಪ್ಲಾನಿಂಗ್ ಅಲ್ಲಿ ದುಡ್ಡು ಎಷ್ಟಿಟ್ಟಿದ್ದ? ಇದು ಕೇವಲ ಮುಸಲ್ಮಾನರಲ್ಲಿ, ಬೇರೆ ಜಾತಿಯಲ್ಲಿ ಎಲೆಕ್ಷನ್ ಟೈಮಲ್ಲಿ ಇವ್ರ ಹತ್ರ ಸಬ್ಜೆಕ್ಟ್ ಇಲ್ಲ, BJP ಅವರು ಒಂದು ತಗೊಂಡು ಹೊಡೆದಾಟ ಮಾಡಿದ್ರು, ಈಗ ಇದೊಂದು ಸಬ್ಜೆಕ್ಟ್ ತಗೊಂಡು ಹೊಡೆದಾಟ ಮಾಡೋಕೆ ಹೊಂಟಾದ್ರು. ಯಾರು ಅವರು ನಿಲುವು, ಅವ್ರ ಚಿಂತನೆ? ಗುಲಾಂ ನಬಿ ಆಜಾದ್ ಬಿಟ್ರು, ಯಾಕೆ ಬಿಟ್ರು? ಅವ್ರು ಕೇಳ್ತಾರೆ ಗುಲಾಂ ನಬಿ ಆಜಾದಿಗೆ ಏನ್ ಮಾಡ್ಲಿಲ್ಲ ಕಾಂಗ್ರೆಸ್ ಅಂತ. ಸೋನಿಯಾ ಗಾಂಧಿಗೆ ಏನ್ ಮಾಡ್ಲಿಲ್ಲ ಕಾಂಗ್ರೆಸ್? ಇಟ್ಲಿಯಲ್ಲಿ ಇದ್ರಲ್ಲ, ಬರೀ ರಾಜೀವ್ ಗಾಂಧಿ ಲವ್ ಮಾಡಿದ್ ಒಂದೇ ಇಡೀ ದೇಶ ನಿಮ್ ಕೈ ಕೊಡ್ಲಿಲ್ವಾ? ಇವತ್ತು ಗುಲಾಂ ನಬಿ ಆಜಾದ್ ಜೀವ ಪಣ ಇಟ್ಟು ಕಾಶ್ಮೀರ ಉಗ್ರವಾದಿಗಳ ಎದುರುಗಡೆ ತನ್ನ ಪ್ರಾಣ ಅಡ ಇಟ್ಟು ಹೋರಾಟ ಮಾಡ್ದ, ಅಂತ ಮನುಷ್ಯನಿಗೆ ಬಿಡ್ಲಿಲ್ಲ ನೀವು? ಸುಮ್ಮನೆ ನಮ್ಮ ಬಾಯಿ ಬಿಚ್ಚಿಸ್ಬೇಡ್ರಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ರಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಹಿಂದೂ ಮುಸಲ್ಮಾನರು ಒಂದು ತಾಯಿ ಮಕ್ಕಳು ಇರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಂಥ ಇಶ್ಯೂಸ್ಗಳು ತಗೊಂಬಂದು ಸುಮ್ಮನೆ ನೀವು ಗಲಾಟೆ ಮಾಡಬೇಡ್ರಿ. ಈಗ ಹಾಲಿ ಇರೋ ರಿಸರ್ವೇಷನ್ ಏನದ ಅದ್ರ ಬಗ್ಗೆ, ಅದನ್ನ ಮಾಡಿದವರೇ ದೇವೇಗೌಡರು. JDS 95 ನಾನು ಅಧ್ಯಕ್ಷ, ದೇವೇಗೌಡ ಮುಖ್ಯಮಂತ್ರಿ, ಕಮಿಟಿ ಅಪಾಯಿಂಟ್ ಮಾಡಿ ಕಮಿಟಿ ರಿಪೋರ್ಟ್ ತಗೊಂಡು ಮಾಡಿದ್ದು. ಹುಬ್ಬಳ್ಳಿ ಈದ್ಗಾ ಮೈದಾನ ಇಸ್ಮಾಯಿಲ್ ಕಾಲೇಬುಡ್ಡ MLC ಮಾಡಿದ್ದು, ವಕ್ಬೋಡಿ ಯಾವಾಗ ದುಡ್ಡು, ಇವೆಲ್ಲ JDS ಕಾಲದಾಗೆ ಒಂದು ಗಲಾಟೆ ಇಲ್ಲ.